ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಮಲ್ಲತ್ತಹಳ್ಳಿ ಅಹೋರಾತ್ರಿ ಶಿವರಾತ್ರಿ ಆಚರಣೆ. ಶ್ರೀ ಮುನಿರತ್ನ ರವರು ಮಹೋತ್ಸವವನ್ನು ಸುವ್ಯವಸ್ಥಿತವಾಗಿ ಏರ್ಪಡಿಸಿದ್ದಾರೆ. ನಮ್ಮ ಪ್ರೀತಿಯ ಶಾಸಕರಾದ ಶ್ರೀ ಮುನಿರತ್ನ ಅವರು ವ್ಯವಸ್ಥೆಗಳನ್ನು ಉತ್ತಮವಾಗಿ ಆಯೋಜಿಸಿದ್ದಾರೆ. ಪ್ರವೇಶ ದ್ವಾರದ ವಿಜೃಂಭಣೆ ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲದು. ಮುಖ್ಯ ಪ್ರವೇಶ ದ್ವಾರದ ಮುಂದೆ ಕೆಂಪೇಗೌಡ ಪ್ರತಿಮೆ ಜನರನ್ನು ಬರಮಾಡಿತು. ಬನ್ನಿ, ನಾವು ಒಳಗಡೆ ಹೋಗಿ ಸಂಭ್ರಮಾಚರಣೆ ನೋಡೋಣ. ಆ ದೊಡ್ಡ ಜನಸಮೂಹವನ್ನು ನೋಡುವುದೇ ಒಂದು ದೊಡ್ಡ ಹಬ್ಬವಾಗಿತ್ತು. ಪ್ರವೇಶವೇ ಇಷ್ಟು ವಿಜೃಂಭಿಸುತ್ತಿದೆ, ಇನ್ನು ಒಳಗಡೆ ಹೇಗಿದೆ ಎನ್ನುವ ಕುತೂಹಲ ಬನ್ನಿ ನೋಡೋಣ. ನಾವು ಪ್ರವೇಶಿಸಿದ ತಕ್ಷಣ ನಮ್ಮ ಶಾಸಕ ಮುನಿರತ್ನ ಅವರನ್ನು ಭೇಟಿಯಾದೆವು. ಜನರು ಶಾಸಕ ಮುನಿರತ್ನ ಅವರೊಂದಿಗೆ ಫೋಟೋಗಳನ್ನು ತೆಗೆದುಕೊಳ್ಳುವುದರಲ್ಲಿ ನಿರತರಾಗಿದ್ದಾರೆ. ಮುಖ್ಯ ಬಾಗಿಲನ್ನು ಪ್ರವೇಶಿಸಿದಾಗ ನಾವು ಸಾಕಷ್ಟು ಮಳಿಗೆಗಳನ್ನು ನೋಡುತ್ತೇವೆ. ಅನೇಕ ಮನರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪಂಡ ಮನರಂಜನಾ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡುತ್ತಿದ್ದರು. ಅನೇಕ ಕಲಾವಿದರಿಂದ ಅನೇಕ ನೃತ್ಯ ಪ್ರದರ್ಶನಗಳನ್ನು ಆಯೋಜಿಸಲಾಗಿತ್ತು. ಎಲ್ಲ ಮನರಂಜನಾ ಕಾರ್ಯಕ್ರಮಗಳನ್ನು ಭಾರೀ ಉತ್ಸಾಹದಿಂದ ನೋಡಲು ಜನರು ಉತ್ಸುಕರಾಗಿದ್ದರು. 30 ಅಡಿ ಶಿವನ ಪ್ರತಿಮೆಯನ್ನು ನೋಡಲು ಹೋಗಲು ಪ್ರವೇಶ ದ್ವಾರವು ಅದ್ಭುತವಾಗಿದೆ. ರಾಮ ಮತ್ತು ಹನುಮಂತನ ಪ್ರತಿಮೆ ನಮ್ಮನ್ನು ಸ್ವಾಗತಿಸಿತು. ಅಂತಹ ಬೃಹತ್ ಜನಸಮೂಹವನ್ನು ನೋಡುವುದು ಒಂದು ಅದ್ಭುತ ನೋಟವಾಗಿತ್ತು. 30 ಅಡಿಯ ಬೃಹತ್ ಶಿವನ ವಿಗ್ರಹವನ್ನು ನೋಡಲು ಮತ್ತು ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಭಗವಾನ್ ಶಿವನ ಆಶೀರ್ವಾದ ಪಡೆಯಲು ಜನರು ಉತ್ಸುಕರಾಗಿದ್ದಾರೆ. ಈ ಸ್ಥಳವು ಶಿವನ ವಿಗ್ರಹದ ಸುತ್ತಲೂ ನೋಡಲು ಅನೇಕ ಕಣ್ಣುಗಳನ್ನು ಸೆಳೆಯುವ ವಿಗ್ರಹಗಳಿಂದ ಸಮೃದ್ಧವಾಗಿತ್ತು. ಮಲ್ಲತ್ತಹಳ್ಳಿ ಕೆರೆ ಮೈದಾನದಲ್ಲಿನ ಅಲಂಕಾರವನ್ನು ಜನರು ಆನಂದಿಸುತ್ತಿದ್ದರು. ಅಲ್ಲದೆ ಭಾರೀ ಭದ್ರತೆಯನ್ನು ಏರ್ಪಡಿಸಲಾಗಿತ್ತು. 30 ಅಡಿ ಶಿವನ ದರ್ಶನ ಪಡೆಯಲು ಭಕ್ತರಿಗೆ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಹತ್ತಲು ಮತ್ತು ಶಿವನ ದಿವ್ಯ ದರ್ಶನ ಪಡೆಯಲು ಮೆಟ್ಟಿಲುಗಳನ್ನು ಮಾಡಲಾಗಿತ್ತು. ಮಲ್ಲತ್ತಹಳ್ಳಿ ಕೆರೆ ಮೈದಾನದ ಪ್ರತಿಯೊಂದು ಮೂಲೆ ಮೂಲೆಯನ್ನು ದೀಪಗಳಿಂದ ಅಲಂಕರಿಸಿದ್ದರಿಂದ ಜನರು ಫೋಟೋ ತೆಗೆಯುವಲ್ಲಿ ನಿರತರಾಗಿದ್ದರು. ಆ ದಿನದ ವ್ಯವಸ್ಥೆಗಳನ್ನು ತುಂಬಾ ಯೋಜಿಸಲಾಗಿತ್ತು. ಮಲ್ಲತ್ತಹಳ್ಳಿ ಪ್ರದೇಶದಲ್ಲಿ ಅದ್ದೂರಿಯಾಗಿ ಹಬ್ಬದ ಸಂಭ್ರಮವನ್ನು ಏರ್ಪಡಿಸಿದ್ದಕ್ಕಾಗಿ ನಮ್ಮ ಶಾಸಕ ಮುನಿರತ್ನ ಸರ್ ಅವರನ್ನು ನಾವು ಶ್ಲಾಘಿಸಬೇಕು. 30 ಅಡಿ ಶಿವನ ಆಶೀರ್ವಾದ ಪಡೆಯಲು ಜನರು ಸರತಿ ಸಾಲಿನಲ್ಲಿ ಹೋಗಬೇಕು. ಎಲ್ಲರೂ ಸುಲಭವಾಗಿ ಹೋಗಿ ಶಿವನ ದರ್ಶನ ಪಡೆಯಲು ಅನುಕೂಲವಾಗುವಂತೆ ಸರತಿ ಸಾಲು ವ್ಯವಸ್ಥೆ ಮಾಡಲಾಗಿತ್ತು. ಮಲ್ಲತ್ತಹಳ್ಳಿ ಶಿವರಾತ್ರಿ ಆಚರಣೆಯನ್ನು ನೋಡಲು ಮೇಲಿನಿಂದ ತುಂಬಾ ಸೊಗಸಾಗಿತ್ತು. ಮಹಾಶಿವರಾತ್ರಿಯ ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ನಮ್ಮ ಪ್ರೀತಿಯ ಶಾಸಕ ಮುನಿರತ್ನ ಸರ್ ಅವರಿಗೆ ನಾವು ಧನ್ಯವಾದ ಹೇಳಬೇಕು. 30 ಅಡಿ ಎತ್ತರದ ಶಿವನ ಮೂರ್ತಿಗೆ ಪೂಜೆ ಸಲ್ಲಿಸಲಾಯಿತು. ಶಿವನ ವಿಗ್ರಹವು ತುಂಬಾ ಸುಂದರ ಮತ್ತು ಹೃದಯಸ್ಪರ್ಶಿಯಾಗಿತ್ತು. ಮಹಾಶಿವರಾತ್ರಿಯಂದು ಭಕ್ತರು ದೇವರ ದರ್ಶನ ಪಡೆದರು. ಸ್ವಾಮಿ ಶ್ರೀ ಆರ್ ಅಶೋಕ, ಶ್ರೀ ಸಿಪಿ ಯೋಗೇಶ್ವರ್, ಶ್ರೀ ಡಾಕ್ಟರ್ ಸಿಎನ್ ಮಂಜುನಾಥ ಸೇರಿದಂತೆ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಶಿವನ ವಿಗ್ರಹದ ಜೊತೆಗೆ ಗಣೇಶನ ವಿಗ್ರಹವೂ ಇತ್ತು. ಇನ್ನೊಂದು ಆಕರ್ಷಣೆಯೆಂದರೆ ಅಯೋಧ್ಯೆಯ ರಾಮನ ವಿಗ್ರಹದ ಪ್ರತಿರೂಪದಂತೆ ರಾಮನ ವಿಗ್ರಹವನ್ನು ಸಹ ಇರಿಸಲಾಗಿತ್ತು. ಭಕ್ತರು ಶಿವನ ಮಹಾದರ್ಶನ ಪಡೆದು ಆಶೀರ್ವಾದ ಪಡೆದರು. ಸುತ್ತಮುತ್ತಲಿನ ಎಲ್ಲ ನಿವಾಸಿಗಳಿಗೆ ಇದು ಸಂತೋಷದ ಹಬ್ಬದ ಆಚರಣೆಯಾಗಿದೆ. ಜನರು ಶಿವನ ಆಶೀರ್ವಾದದೊಂದಿಗೆ ಕುಟುಂಬದೊಂದಿಗೆ ತಮ್ಮ ದಿನವನ್ನು ಕಳೆದರು. ತಮ್ಮ ಕ್ಷೇತ್ರಕ್ಕೆ ಅಹೋರಾತ್ರಿ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಶ್ರೀ ಮುನಿರತ್ನ ಸರ್ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು.